ನಿಮ್ಗೆ ವಯಸ್ಸಿತ್ತು ಮೋಜು ಮಸ್ತಿ ಮಾಡ್ಕೊಂಡು ಏನಾದ್ರು ಆರಾಮಾಗಿದ್ದು ಬಿಟ್ರ ಹೇಗೆ ಅದು ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಮೋಜು ಮಸ್ತು ಮಾಡ್ಲಿಕ್ಕೆ ಆ ಟೈಮಲ್ಲಿ ನಮ್ಗೆ ಸಿಗ್ತಾ ಇದ್ದ ಸಂಬಳಗಳು ಅಷ್ಟು ಸಂಬಳಗಳೇನಿಲ್ಲ. ಒಬ್ಬಂಟಿ ಹೆಣ್ಣು ಆ ಇಬ್ರು ಮಕ್ಕಳನ್ನ ಇಟ್ಕೊಂಡು ಆ ಮಕ್ಕಳನ್ನ ಸಾಕಿ ಇಲ್ಲಿವರೆಗೂ ತಂದು ಬೆಳೆಸಿ ನಿಲ್ಸೋದಕ್ಕೆ ಎಷ್ಟೆಲ್ಲ ವನವಾಸ ಪಟ್ಟಿರ್ತಾರಲ್ಲ. ಇಷ್ಟು ಕಷ್ಟದಲ್ಲಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅವರನ್ನು ಒಳ್ಳೆ ರೀತಿಯಲ್ಲಿ ಪೋಷಣೆ ತಂದಿದ್ದಕ್ಕೆ ಹ್ಯಾಂಡ್ಸ್ ಅಪ್ ಟು ಮೈ ವೈಫ್. ಆಕ್ಚುಲಿ ಪಾಪ ಅವ್ರ ಪಾಡಿಗೆ ಅವರೆಲ್ಲ ಸೆಟ್ಲ್ ಆಗಿದ್ದಾರೆ, ಬಿಟ್ಬಿಡ್ಬೋದಾಯ್ತಲ್ಲ. ಯಾಕೆ ಬಂದು ಈ ಟೈಮಲ್ಲಿ ನನಗೆ ಬೇಡ ಅಂತ ಹೇಳಿ ಬಿಟ್ಟಿರೋ ಟೈಮಲ್ಲಿ ಈಗ ಇಲ್ಲ ನೀವು ನನಗೆ ಬೇಕು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಸಾಯಿ ಟೈಮಲ್ಲಿ ಅಟ್ಲೀಸ್ಟ್ ನನ್ನ ಕಣ್ಣಲ್ಲಿ ನೋಡಿ ಸಾಯ್ಬೇಕಂತ ಉದ್ದೇಶ ಅವ್ರು ಅಪ್ರೋಚ್ ಮಾಡಿದ ಬಿಟ್ಟು ಬೇರೆ ಯಾವ ಉದ್ದೇಶಕ್ಕೋಸ್ಕರನಿಲ್ಲ ಸರ್. ಈಗ ಇದೆ ಮಾಧ್ಯಮಗಳ ಮೂಲಕಲ್ಲ ಇಲ್ಲಿ ನನ್ನ ಮಗಳು ಇದು ಇಮೇಜ್ಗೆ ಡ್ಯಾಮೇಜ್ ಬರುತ್ತೆ ಅದಂತೂ ನೋವು. ಆ್ಯಕ್ಚುಲಿ ಫ್ಯಾಮಿಲಿ ಬಿಟ್ಟು ಹೊರಗಡೆ ಹೋಗ್ತೀರಿ ದುಡಿಯೋದಕ್ಕೆ ಅಂತಾನೆ ಹೋಗೋದಾ ಅಥವಾ ಇವ್ರಿಗೆ ಕೈ ಕೊಟ್ಟೆ ಹೋಗ್ತೀರಾ ಹೊರಗಡೆಯಿಂದ? ಕೈ ಕೊಟ್ಟು ಹೋಗಿದ್ರೆ ನಾನೊಬ್ಬ ಯಾವಾಗಲೂ ಸೆಟ್ಲ್ ಆಗ್ತಾ ಇದ್ದೆ ಸರ್. ಎಲ್ಲಿಗೆ ಹೋಗ್ತೀರಿ ನೀವು ಈ ಫ್ಯಾಮಿಲಿ ಬಿಟ್ಟು ದುಡಿಯೋದಕ್ಕೆ ಅಂತ ಹೊರಗಡೆ ಹೋಗ್ತೀರಿ? ಸಾಮಾನ್ಯವಾಗಿ ಎಷ್ಟೋ ಜನ ಕುಟುಂಬದ ಯಜಮಾನ ಏನಿರ್ತಾನಲ್ಲ ಆತ ತನ್ನ ಸಂಸಾರಕ್ಕೋಸ್ಕರ ದುಡಿಯೋದಕ್ಕೆ ಹೊರಗಡೆ ಊರಿಗೆ ಹೋಗ್ತಾನೆ. ಓಕೆ, ನೀವು ಅದೇ ಥರ ಮಾಡಿದ್ದೀನಿ ಅಂತ ನೀವು ಹೇಳ್ತೀರಿ. ಅದಾದ ನಂತರ ಏನು ದುಡ್ಡು ಏನಾದರೂ ಕಳಿಸ್ಕೊಡ್ತಾ ಇದ್ರ? ಆಗಾಗ ಬರ್ತಾ ಇದ್ರ ಫ್ಯಾಮಿಲಿ ಕಡೆ ನೋಡ್ತಾ ಇದ್ರ? ಕಳಿಸ್ಕೊಡ್ಲಿಕ್ಕೆ ಏನಾಯ್ತು ಅಥವಾ ನಿಮ್ಗೆ ವಯಸ್ಸಿತ್ತು ಮೋಜು ಮಸ್ತಿ ಮಾಡ್ಕೊಂಡು ಏನಾದರೂ ಆರಾಮಾಗಿದ್ದು ಬಿಟ್ರ ಹೇಗೆ ಅದು ಜನಗಳಿಗೆ ಗೊತ್ತಾಗಬೇಕಲ್ಲ. ಜನಗಳಿಗೆ ಗೊತ್ತಾಗಬೇಕು ಸರ್, ತಪ್ಪೇನಿಲ್ಲ, ಕೇಳೋದು ತಪ್ಪೇನಿಲ್ಲ. ಮೋಜು ಮಸ್ತು ಮಾಡಲಿಕ್ಕೆ ಆ ಟೈಮಲ್ಲಿ ನಮಗೆ ಸಿಗ್ತಾ ಇದ್ದ ಸಂಬಳಗಳು ಅಷ್ಟು ಸಂಬಳಗಳೇನಿಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳು ಯಾವುದೋ ನಮಗೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಟಾರ್ಗೆಟ್ ಓರಿಯೆಂಟೆಡ್ ಕಂಪ್ನಿಗಳು ಸಿಗ್ತವೆ. ಟಾರ್ಗೆಟ್ ಓರಿಯೆಂಟೆಡ್ ಆದರೆ ಅಚೀವ್ಮೆಂಟ್ ಆಗ್ತದೆ. ಆ ಅಚೀವ್ಮೆಂಟಲ್ಲಿ ಅವ್ರು ಏನು ಕಳಿಸ್ಕೊಡೋದು, ನಾನೇನು ತಿಂತಾ ಇದ್ದುದು ಏನು ಕಳಿಸ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಮಿಸ್ಸಸ್. ಆ್ಯಕ್ಚುಲಿ ಇಷ್ಟು ಕಷ್ಟದಲ್ಲಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅವರನ್ನು ಒಳ್ಳೆ ರೀತಿಯಲ್ಲಿ ಪೋಷಣೆ ತಂದಿದ್ದಕ್ಕೆ ಹ್ಯಾಂಡ್ಸ್ ಅಪ್ ಟು ಮೈ ವೈಫ್. ಆ್ಯಕ್ಚುಲಿ ಬೇರೆ ಲೇಡೀಸ್ಗಂತು ನನ್ನ ಮಿಸ್ಸಸ್ ಬಗ್ಗೆ ನಾನು ಇವತ್ತು ಹೆಮ್ಮೆಗೆ ಹೇಳ್ಕೊಳ್ತೇನೆ. ಎಷ್ಟು ಕಷ್ಟಪಟ್ಟಿರ್ಬೇಡ ಸರ್ ಅವರು. ಒಬ್ಬಂಟಿ ಹೆಣ್ಣು ಆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಆ ಮಕ್ಕಳನ್ನ ಸಾಕಿ ಇಲ್ಲಿವರೆಗೂ ತಂದು ಬೆಳೆಸಿ ನಿಲ್ಸೋದಕ್ಕೆ ಎಷ್ಟೆಲ್ಲ ವನವಾಸ ಪಟ್ಟಿರ್ತಾರಲ್ಲ. ನೀವೀಗ ಬಂದು ಬೆಳೆದು ನಿಂತಿರೋ ಮಕ್ಕಳನ್ನ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ, ನಿಮ್ಗೆ ಆ ಬಗ್ಗೆ ನೋವು ಇಲ್ವಾ, ಪಶ್ಚಾತ್ತಾಪ ಇಲ್ವಾ ಅಂತ? ಅಲ್ಲ, ನಮ್ಗೆ ಹೇಳ್ಕೊಳ್ತೇನೆ, ನೋವು ನಮಗೂ ಇದೆ ಸರ್. ಆ್ಯಕ್ಚುಲಿ ಹಾಗೆ ಬಗ್ಗೆ ಹೆಮ್ಮೆನೂ ಇದೆ. ಆ್ಯಕ್ಚುಲಿ ತುಂಬ ಕಷ್ಟಪಟ್ಟು ಮಕ್ಕಳನ್ನು ಓದಿಸಿ ಒಂದು ಒಳ್ಳೆ ಪೋಷಣೆ ತಂದಿದ್ದಾರೆ, ಹೆಮ್ಮೆ ಇದೆ. ಆ್ಯಕ್ಚುಲಿ ಅವರು ದುಡಿಮೆಯಲ್ಲಿ ನಾನು ಏನು ತಗೋಬೇಕು ಇಲ್ಲ ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಅಪ್ರೋಚ್ ಮಾಡಿಲ್ಲ. ನಾನು ಲಾಸ್ಟ್ ಸ್ಟೇಜಲ್ಲಿ ಅಟ್ಲೀಸ್ಟ್ ಕಣ್ಣಲ್ಲಿ ನೋಡಿ ನನ್ನ ಮಕ್ಕಳನ್ನು ನಾನು ಸಾಯ್ಬೇಕಂತ ಉದ್ದೇಶಕ್ಕೋಸ್ಕರ ನಾನು ಅಪ್ರೋಚ್ ಮಾಡಿಸಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ ಸರ್. ಅಲ್ಲ ಪಾಪ ಅವ್ರ ಪಾಡಿಗೆ ಅವರೆಲ್ಲ ಸೆಟ್ಲ್ ಆಗಿದ್ದಾರೆ, ಬಿಟ್ಬಿಡ್ಬೋದಾಯ್ತಲ್ಲ. ಯಾಕೆ ಬಂದು ಈ ಟೈಮಲ್ಲಿ ನನಗೆ ಬೇಡ ಅಂತ ಹೇಳಿ ಬಿಟ್ಟಿರೋ ಟೈಮಲ್ಲಿ ಈಗ ಇಲ್ಲ ನೀವು ನನಗೆ ಬೇಕು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಇಲ್ಲ, ನಾನು ಬೇಕಂತ ಉದ್ದೇಶ ನಾನು ಲಾಸ್ಟ್ ಸ್ಟೇಜ್ ಸಾಯಿ ಟೈಮಲ್ಲಿ ಅಟ್ಲೀಸ್ಟ್ ನನ್ನ ಕಣ್ಣಲ್ಲಿ ನೋಡಿ ಸಾಯ್ಬೇಕಂತ ಉದ್ದೇಶ ಅವ್ರು ಅಪ್ರೋಚ್ ಮಾಡಿಬಿಟ್ಟು ಬೇರೆ ಯಾವ ಉದ್ದೇಶಕ್ಕೋಸ್ಕರ ಇಲ್ಲ ಸರ್. ಈಗ ಇದೆ ಮಾಧ್ಯಮಗಳ ಮೂಲಕಲ್ಲ ಇಲ್ಲಿ ನನ್ನ ಮಗಳು ಇದು ಇಮೇಜ್ಗೆ ಡ್ಯಾಮೇಜ್ ಬರುತ್ತೆ ಅದಂತೂ ನೋವು. ಆ್ಯಕ್ಚುಲಿ ಯಾರು ಬಟ್ ಐ ವಾಸ್ ಫೋರ್ಸ್ ಟು ಓವರ್ ದ ಮೀಡಿಯಾ. ಡ್ಯಾಮೇಜೇ ಅಲ್ವಾ ಸರ್, ಇಷ್ಟು ವರ್ಷ ಪಾಪ ಅವ್ರು ಕಷ್ಟಪಟ್ಟು ಒಬ್ಬಂಟಿ ಹೆಣ್ಣು ಈ ಮಟ್ಟಿಗೆ ಬೆಳೆದು ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಮಟ್ಟದಲ್ಲಿ ಕಷ್ಟಪಟ್ಟು ಬೆಳೆದು ನಿಂತಿದ್ದಾರೆ, ಈಗ ಬಂದು ಅವ್ರಿಗೆ ನೀವು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ ಅಥವಾ ಹೇಗೆ ಅನಿಸುತ್ತೆ? ತೊಂದರೆ ಕೊಡೋದಕ್ಕಂತೂ ಲಾಸ್ಟ್ ಸ್ಟೇಜ್ ಆ್ಯಕ್ಚುಲಿ ಎನಿ ಟೈಮ್ ಲೀವ್ ದಿಸ್ ವರ್ಲ್ಡ್ ಮುಂಚೆ ಅಟ್ಲೀಸ್ಟ್ ಹೆಂಡತಿ ಮಕ್ಕಳನ್ನ ನೋಡಬೇಕು ಅಂತ ಉದ್ದೇಶಕ್ಕೋಸ್ಕರ ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ ಸರ್. ಅವ್ರ ಮೇಲೆ ಡಿಪೆಂಡ್ ಆಗಬೇಕು, ಅವ್ರು ನನ್ನನ್ನು ಸಾಕಬೇಕು ಅಂತ ಉದ್ದೇಶಕ್ಕೋಸ್ಕರ ನಾನು ಹೋಗಿಲ್ಲ ಸರ್. ಅವರು ಬೇಡ ಅಂತ ಹೇಳಿದ್ರೆ ನನಗೇನು ಒಂಚೂರು ಬೇಜಾರಿಲ್ಲ. ಇಲ್ಲ, ಒಂದು ಕಡೆ ಕಣ್ಣು ಮುಚ್ಕೊಳ್ಳಿ. ಇಲ್ಲಿಯವರೆಗೂ ನಿಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ, ನಿಮ್ಮ ಕುಟುಂಬಸ್ಥರು ಏನಾದರೂ? ಇಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್. ಆ್ಯಕ್ಚುಲಿ ಅದೇಳಿದ್ರೆ ನಾವು ಓದೋವಂತರ ಯಾರು ಕಾಂಟ್ಯಾಕ್ಟ್ ಮಾಡಿ ಅವತ್ತಿನ ಪರಿಸ್ಥಿತಿ ಹಂಗಿತ್ತು ಸರ್. ಆ್ಯಕ್ಚುಲಿ ಯಾರನ್ನು ಬ್ಲೇಮ್ ಮಾಡೋಂಗಿಲ್ಲ, ಅವ್ರವ್ರದೇ ಸಮಸ್ಯೆಗಳು ಹಂಗಿದ್ದು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ನಾನು ಬಾಂಬೆಗೆ ಹೋದೆ, ಅಲ್ಲಿ ಅಂಡರ್ ವರ್ಲ್ಡ್ ಎಲ್ಲ ಸೇರಿಕೊಂಡೆ ಅಂತ ಎಲ್ಲ ಹೇಳಿದ್ರಿ ಒಂದು ಟೈಮು. ಇಲ್ಲ, ಅಂಡರ್ ವರ್ಲ್ಡ್ ಅಲ್ಲ ಸರ್, ಅಂಡರ್ ವರ್ಲ್ಡ್ ಬಾಂಬೆ ಅಂಡರ್ ವರ್ಲ್ಡ್ ಅಲ್ಲ. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾ ಇದೆ, ಮಾರ್ಕೆಟಿಂಗ್ ಇದರಲ್ಲಿ ಕೆಲಸ ಮಾಡಿದೆ ಅಂಡರ್ ವರ್ಲ್ಡ್ ಅಲ್ಲಿ. ಅಲ್ಲ ಸರ್, ಅಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ನೀವು ಕೆಲಸ ಮಾಡಿ ದುಡಿದ್ರಲ್ಲ, ದುಡ್ದಿದ್ದಂಥ ಹಣನ ಕುಟುಂಬಸ್ಥರಿಗೂ ಕೊಡಲಿಲ್ಲ, ಈ ಕಡೆ ಫ್ಯಾಮಿಲಿನೂ ನೋಡ್ಕೊಂಡಿಲ್ಲ, ಹೆಂಡತಿ ಮಕ್ಕಳ ಕಡೆನೂ ಗಮನ ಕೊಡಲಿಲ್ಲ, ಏನು ದುಡ್ದಿಟ್ರಿ ಅಂತ? ದುಡ್ದಿದ್ದೆಲ್ಲ ಏನು ಮಾಡಿದ್ರಿ ಅಂತ? ಸರ್, ಏನು ಅವಾಗ ಅದೇ ಹೇಳಿದಾರೆ ಸರ್, ನಾವು ಸಿಕ್ಕಿದ ಕಂಪ್ನಿಗಳೆಲ್ಲ ಸಣ್ಣ ಪುಟ್ಟ ಕಂಪ್ನಿಗಳು ಟಾರ್ಗೆಟ್ ಓರಿಯೆಂಟೆಡ್ ಕಂಪ್ನಿಗಳು, ಅಚೀವ್ ಮಾಡಿದ್ರೆ ಟಾರ್ಗೆಟ್ ಹೆಚ್ಚಾದರೆ ಪೇಮೆಂಟ್ಗಳು, ಅಲ್ಲಿ ತಿನ್ನೋದ, ಅಲ್ಲಿರುವುದ, ಒಂದು ಹೊಸ ಊರಿಗೆ ಹೋಗಿ ಅಲ್ಲಿ ಬದುಕೋದೇ ಜೀವನ ಅಷ್ಟೇ ಸರಿ ಸೀಮಿತ ಆಯಿತು. ಏನು ಉಳಿಸ್ಲಿಕ್ಕೆ ಆಗಿಲ್ಲ ಸರ್. ಆ್ಯಕ್ಚುಲಿ ನಿಮಗೋಸ್ಕರ ನೀವು ದುಡ್ಕೊಂಡ್ರಿ? ಅಲ್ಲ, ಉಳಿಸಿದ್ರೆ ನಾನು ಯಾಕೆ ಸರ್ ಈ ಪರಿಸ್ಥಿತಿ ಬರ್ತಾ ಇದೆ? ಅಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ದುಡ್ದು ಉದ್ದಾರ ಮಾಡಿದಿರಿ. ದೊಡ್ಡ ದೊಡ್ಡ ಕಂಪ್ನಿ ಅವರವರು ಉದ್ದಾರ ಆದ್ರೆ ಸರ್ ಟೈಮ್ ಹೇಳಿ, ನಮ್ಮನ್ನೇನು ಇದು ಮಾಡಿಲ್ಲ. ನೀವು ಬೇರೆ ಕಡೆ ಇದ್ದ ಇವ್ರನ್ನೆಲ್ಲ ಫ್ಯಾಮಿಲಿ ಬಿಟ್ಬಿಡ್ತೀರಿ, ಓಕೆ,
ಇವ್ರು ಬೆಳೆದು ಇವರೇ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಆ್ಯಂಕರಿಂಗ್ ಮಾಡಿಕೊಂಡು ಈ ಕಡೆ ನಟನೆಯೂ ಮಾಡಿಕೊಂಡು ಬೆಳೀತಾರ ಅಂತ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇತ್ತಾ ಈಕೆನೇ ನನ್ನ ಮಗಳು ಅಂತೇಳಿ? ಇಲ್ಲ ಇಲ್ಲ ಸರ್, ಆಗೇಂತೇಳಿ ಇಲ್ಲಿ ನೋಡಿ, ಇಂದ ಇಂದಿರಾನಗರದಲ್ಲಿ ಬಂದು ಮಾರ್ಕೆಟಿಂಗ್ ಕನ್ಸಲ್ಟಿಂಗ್ ಕಂಪ್ನಿಯಲ್ಲಿ ಇದ್ದು ಸಿಂಗಲ್ ಆಗಿ ಒಂದು ಸಣ್ಣ ರೂಮ್ ಮಾಡ್ಕೊಂಡು ಅಲ್ಲಿದ್ದೆ. ಆ್ಯಕ್ಚುಲಿ ಒಂದು ಟಿ ವಿಗೆ ಸಮೇತ ಇಲ್ಲಿ ಇಟ್ಕೊಳ್ಳಿ, ಎಲ್ಲಿ ನೋಡ್ತಾರೆ ಆ್ಯಕ್ಚುಲಿ ಯಾವ ಪರಿಸ್ಥಿತಿಯಲ್ಲಿದ್ದೆ ಆ್ಯಕ್ಚುಲಿ? ನಿಮ್ಗೆ ಯಾವಾಗ ಗೊತ್ತಾಯ್ತು ಇವರೇ ನನ್ನ ಮಗಳು ಅಂತೇಳಿ? ಯಾರಾದರೂ ಹೇಳ್ಕೊಟ್ರ ಅಥವಾ ನಿಮಗೆ ಗೊತ್ತಾಯ್ತಾ? ಸರ್ ತಾವ ಎತ್ತ ಮಕ್ಕಳು ತಮ್ಗೆ ಗೊತ್ತಾಗೋದಲ್ಲ ಸರ್. ಅಲ್ಲ, ಎಲ್ಲಿ ನೋಡಿದ್ರಿ ನೀವು? ಏನು ಟಿ ವಿನಲ್ಲಿ ನೋಡಿದ್ರ, ಪೇಪರ್ನಲ್ಲಿ ನೋಡಿದ್ರ, ಯಾರಾದರೂ ಹೇಳಿದ್ರ, ಹೆಂಗ್ ಗೊತ್ತಾಯ್ತು ನಿಮ್ಗೆ ಅನುಶ್ರೀ ಅವರೇ ನಿಮ್ಮ ಮಗಳು ಅಂತೇಳಿ? ಯಾವ್ದು ಸರ್? ಸುದೀಪುರದೊಂದು ಪ್ರೋಗ್ರಾಮ್ ಬರ್ತಾ ಇತ್ತಲ್ಲ ಸರ್, ಆ ಪ್ರೋಗ್ರಾಮಿಂದ ನೋಡಿದ್ದೆ ಆ್ಯಕ್ಚುಲಿ ಮಗಳು ಈ ಫೀಲ್ಡಿಗೆ ಬಂದಿದ್ದಾಳೆ ಅಂತೇಳಿ. ಎಷ್ಟು ವರ್ಷದ ಹಿಂದೆ ಗೊತ್ತಾಗಿದ್ದು? ಈಗ ಒಂದು 12 ವರ್ಷ ಆಗಿರಬೇಕು ಸರ್. 12 ವರ್ಷ? 12 ವರ್ಷ ಆಗಿರಬೇಕು. ಅವಾಗ ಗೊತ್ತಾಯ್ತು ನಿಮಗೆ? ಹಾಗೇನಾದ್ರೂ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ರ? ಸಂಪರ್ಕ ಮಾಡಲೇ ಪ್ರಯತ್ನ ಪಟ್ಟೆ ಅಂದರೆ ಅವಳದು ನಂಬರ್ ಯಾವುದಿಲ್ಲ ಸರ್, ಆ್ಯಕ್ಚುಲಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಒಂದ್ಸರಿ ನಂಬರ್ ಕಲೆಕ್ಟ್ ಮಾಡಿ ಫೋನ್ ಮಾಡಿದೆ ಆ್ಯಕ್ಚುಲಿ ಬೆಂಗಳೂರು ಬಂದಾಗ, 2018 ಸ್ಟೋಕ್ ಇದಾಗಿ ನಾನು ಬಂದಾಗ ಕಾಂಟ್ಯಾಕ್ಟ್ ಮಾಡಿದೆ ಆ್ಯಕ್ಚುಲಿ. ಅದನಂತರ ಬಾಂಬೆದಿಂದ ನಂಬರ್ ಕೊಟ್ಟು, ನಮ್ಮ ಬಾಂಬೆದಿಂದ ಕಾಂಟ್ಯಾಕ್ಟ್ ಮಾಡಿದೆ. ಅದು ಬಿಟ್ಟು ಕಾಂಟ್ಯಾಕ್ಟ್ ಬಾಂಬೆದ ಅಂದರೆ ಯಾರು ಸರ್ ಅವರು? ನಮ್ಮ ಮಿಸ್ಸಸ್ ತಮ್ಮ ಸರ್. ಇದಾರ ಅವರು ಈಗಲೂ? ಹಾಂ, ಈಸ್ ಇನ್ ಮ್ಯಾಂಗ್. ಮಾತಾಡಿದ್ರೆ ಇತ್ತೀಚೆಗೆ ಏನಾದರೂ ಈ ಬೆಳವಣಿಗೆ ಎಲ್ಲ ಆದಮೇಲೆ? ಬೆಳವಣಿಗೆ ಆದ ನಂತರ ಫೋನ್ ಮಾಡಿದ್ರೆ, ಫೋನ್ ರಿಸೀವ್ ಮಾಡಿದ್ರೆ ಒಂದು 5 ನಿಮಿಷ ಬಿಟ್ಟು ಫೋನ್ ಮಾಡ್ತಾನೆ ಅಂತ ಹೇಳಿದ್ರೆ ಫೋನ್ ಮಾಡೋದಿಲ್ಲ ಆ್ಯಕ್ಚುಲಿ. ಏನು ಅನಿಸುತ್ತೆ ಸರ್, ಎಲ್ಲ ಮುಗಿಸ್ಕೊಂಬಂದು ಕಡೆಯಗಾಲದಲ್ಲಿ ಇವಾಗ ಇಲ್ಲಿ ನಿಂತ್ಕೊಂಡಿದ್ದೀರಾ? ನನ್ನ ಒಬ್ಬ ಸಾವು ಬದುಕಿನ ನಡುವೆ ನಾನು ನಿಂತ್ಕೊಂಡಿದ್ದೀನಿ, ನನಗೆ ಕಡೆಯಗಾಲದಲ್ಲಿ ನನಗೆ ಆಶ್ರಯ ನೀಡಿ ಅಂತೇಳಿ ಏನು ಅನಿಸುತ್ತೆ? ನಿಮ್ಮಿಂದ ಏನು ಮೆಸೇಜ್ ಜನಗಳಿಗೆ ಏನು ಪಾಸ್ ಮಾಡ್ತೀರಿ? ಏನು ಮೆಸೇಜ್ ಅಂತ ಜೀವನದಲ್ಲಿ ನಾವು ಹೇಗೆ ಯಾವ ರೀತಿ ನಡ್ಕೊಂಡ್ರೆ ಎಲ್ಲಿ ನಿಂತ್ಕೊಳ್ತೀವಿ ಅನ್ನೋದನ್ನ ಏನು ಹೇಳ್ಬೋದು? ಯಾರು ಯಾರಿಗೂ ಈ ರೀತಿ ನೋವುಗಳು ಬರಬಾರ್ದು ಸರ್, ಯಾವ ತಂದೆ ತಾಯಿ ಮಕ್ಕಳು ಈ ಥರ ನೋವು ಬರಬಾರ್ದು ಅಷ್ಟು ಹೇಳ್ಬೋದು ಸರ್. ಅಲ್ಲ, ನಿಮಗೆ ಪಶ್ಚಾತ್ತಾಪ ಇದೆಯಾ? ನೀವು ಮಾಡಿದ ತಪ್ಪು ಅಂತ ಅನಿಸ್ತಾ ಇದೆಯಾ, ಅಥವಾ ಅವ್ರ ಮೇಲೆ ಎಲ್ಲ ತಪ್ಪುಗಳು ಆಗ್ತಾ ಇದ್ದೀರಾ ಅಂತ? ಅವ್ರ ಮೇಲೆ ಯಾವ ತಪ್ಪು ಆಗ್ತಾ ಇಲ್ಲ ಸರ್, ನಾನೇ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಆ್ಯಕ್ಚುಲಿ. ನಾವು ಹೋಗಿದ್ದ ಪರ್ಪೋಸ್ ಉದ್ದೇಶ ಅವ್ರಿಗೋಸ್ಕರ ಹೋಗಿದ್ದೀವಿ ಸರ್, ನಾನು ಒಬ್ಬನಿಗೋಸ್ಕರ ಹೋಗಿದ್ದೆ, ನಾನು ಯಾವಾಗಲೂ ಸೆಟ್ಲ್ ಆಗ್ತಾ ಇದ್ದೆ ಆ್ಯಕ್ಚುಲಿ. ಆಗಿಲ್ಲ, ನಾನು ಅವ್ರ ಮೇಲೆ ಯಾವುದು ತಪ್ಪಿಲ್ಲ ಸರ್. ಸ್ವಯಂ ಪ್ರೇರಿತ ಅಪರಾಧಕ್ಕೆ ಬೇರೆಯವರನ್ನು ಬ್ಲೇಮ್ ಮಾಡಿ ಸುಖ ಇಲ್ಲ ಸರ್. ಈ ಮೂಲಕ ನಿಮ್ಮ ಮಗಳಿಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಏನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಕಡೆಯದಾಗಿ? ಏನು ಕೇಳ್ಕೊಳ್ಳೋದು ಏನಿಲ್ಲ ಸರ್, ನನ್ನಿಂದ ಏನಾದರೂ ಮಿಸ್ಟೇಕ್ಗಳಾಗಿದೆ ಕ್ಷಮೆ ಆಶಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ನಾನು ಕಣ್ಣು ಮುಚ್ಚಿದ್ರೆ, ಅಟ್ಲೀಸ್ಟ್ ಬಂದು ಅವ್ರ ಕಾರ್ಯಗಳು ಮುಗಿಸಿದ್ರೆ ಸಾಕು, ಬೇರೆ ಏನು ನಾನು ಕೇಳ್ತಾ ಇಲ್ಲ ಅವ್ರ ಹತ್ರ ಅಷ್ಟೇ ಸರ್. ನೀವು ಬೆಂಗಳೂರು ಬಂದು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಅಲ್ವಾ, ಸೊ ಅವರು ನಿಮಗೆ ಯಾವ ರೀತಿ ಕನೆಕ್ಟ್ ಆದರು ಅಂತ? ಲಿಂಕ್ ಮಾರ್ಕೆಟಲ್ಲಿ ಲಿಂಕ್ ಇಸ್ ಆ್ಯಕ್ಚುಲಿ ಅವರು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಮಾರ್ಕೆಟಲ್ಲಿ, ಲಿಂಕು ಯಾರು ಹೇಳಿರ್ತಾರೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇವರನ್ನು ಯೂಸ್ ಮಾಡ್ಕೊಳ್ಳಿ ಸರ್, ಇವರಿಂದ ಇದಾಗುತ್ತೆ ಅಂತೇಳಿ ಆ ರೀತಿ ಇದಾಯಿತು ಅಷ್ಟೇ. ಎಷ್ಟು ವರ್ಷದಿಂದ ಅವ್ರ ಜೊತೆ ಇದ್ದೀರಿ? ಈಗ ಸರ್ ಈಗ ಇವ್ರ ಪ್ರಾಡಕ್ಟ್ ಬಂದು ಆಲ್ಮೋಸ್ಟ್ ಆಲ್ 1 ಇಯರ್ ಆ್ಯಂಡ್ ಅಬೋವ್ ಆಯಿತು. ಅಮ್ಮಾಸ್ ಗೋಲ್ಡ್ ಮಸಾಲಾ ಬಂದು 1 ಇಯರ್ ಮೆದುಗ, ಅದಕ್ಕೆ ಮುಂಚೆ ಇನ್ನೊಂದು ಮಸಾಲಾ ಕಂಪ್ನಿಯಲ್ಲಿ. ಯಾವುದದು? ಅದು ಒಂದು ಮೇಲ್ಕೋಟೆ ಇದೆ ಸರ್, ಪುಳಿಯೋಗರೆ ಅಂತೇಳಿ. ಅದು ಅವರು ಪೇಮೆಂಟ್ ಮಾಡಿಲ್ಲ ಆ್ಯಕ್ಚುಲಿ, ಅಲ್ಲಿ ಇವಾಗ ವಾಸ್ ಫೋರ್ಸ್ ಟು ಲೀವ್. ಅದಾದ ನಂತರ ಕುಂಬಳಗೋಡಲ್ಲಿ ಒಂದು ಕಂಪ್ನಿ ಓಪನ್ ಮಾಡಿದರು, ಅಲ್ಲಿ ಪೇಮೆಂಟ್ಗಳು ಬಂದಿಲ್ಲ. ಅಲ್ಲಿ ಬಿಟ್ಟು ಕಡೆಗೆ ನಮ್ಮ ಒಂದು ಫ್ರೆಂಡ್ ಮೂಲಕವಾಗ ಈ ಕಂಪ್ನಿಗೆ ಬಂದು ಕನ್ಸಲ್ಟೆಂಟಾಗಿ ವರ್ಕ್ ಮಾಡಿದೆ. ಅವರೇ ನನ್ನನ್ನು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿ ಇದು ಮಾಡಿದ್ದು ಸರ್. ಯಾವಾಗ ನಿಮಗೆ ಸ್ಟ್ರೋಕ್ ಆಗುತ್ತೆ, ಯಾವಾಗ ಆಗುತ್ತೆ, ಯಾವ ಇಯರಲ್ಲಿ ಆಗುತ್ತೆ, ಈಗಲೇ ಆಗಿದ್ದ ಅಥವಾ ಇದಕ್ಕೆ ಮುಂಚೆ ಕೂಡ ಇದು ಕಾಣಿಸ್ಕೊಂಡಿದ್ದ? ಹೆಲ್ತ್ ಇಶ್ಯೂ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ? 2018 ಆಗಿತ್ತು ಸರ್ ಫಸ್ಟ್. ಅದು ಸ್ಟ್ರೋಕ್ ಆದಾಗಲೇ ಬಂದು ನಮ್ಮ ಹೆಂಡತಿ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿದೆ. ಆವಾಗಲೂ ಒಂದ್ಸರಿ ಮಗನೂ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಾಗ ಬಂದು ಮಗ ಮಾತಾಡ್ಸ್ಕೊಂಡು ಹೋದ ಆ್ಯಕ್ಚುಲಿ. ಮಗ ಮಾತಾಡ್ಸ್ಕೊಂಡು ಹೋಗಿರೋದು ನಿಜಾನ ಅಥವಾ ಸುಳ್ಳು ಹೇಳ್ತಾ ಇದ್ರ ಅಂತ? ನಾನು ಯಾಕೆ ಸುಳ್ಳು ಹೇಳಿ ಸರ್, ಮಗ ಮಾತಾಡ್ಸ್ಕೊಂಡು ಹೋಗಿದ್ದೇನೆ. ಸರ್ತಿಯಲ್ಲಿ ಅಡ್ಮಿಟ್ ಆಗಿದೆ ಆ ಟೈಮಲ್ಲಿ ಮಗ ಬಂದು ಮಾತು. ಹಾಗೇನಾದ್ರೂ ಹೇಳ್ಕೊಂಡಿದ್ರ ನಿಮ್ಮ ಜೊತೆ ಅನುಶ್ರೀ ಅವ್ರ ಬಗ್ಗೆ ಆಗಿರ್ಬೋದು, ನಿಮ್ಮ ಪತ್ನಿಯವ್ರ ಬಗ್ಗೆ ಆಗಿದ್ರೆ, ಏನಾದ್ರೂ ಫ್ಯಾಮಿಲಿ ಬಗ್ಗೆ ಏನಾದ್ರೂ ಹೇಳ್ಕೊಂಡಿದ್ರ ನಿಮ್ಮ ಮಗ ಅಂತ? ಇಲ್ಲ ಇಲ್ಲ ಇಲ್ಲ. ಇಷ್ಟೆಲ್ಲ ಆದಮೇಲೆ ಕಡೆಯದಾಗಿ ಏನು ಹೇಳ್ತೀರಿ ಸರ್? ಕಡೆಯದಾಗ ಅಷ್ಟೇ ಸರ್ ಹೇಳೋದು, ಅವ್ರಿಗೆ ಮನಸ್ಸಿದ್ರೆ ನಾನು ಕಣ್ಣು ಮುಚ್ಕೊಂಡು ಅವ್ರು ಬಂದು ಏನು ತಂದೆ ಕರೆ ಕಾರ್ಯಗಳು ಮಾಡಬೇಕು ಮಾಡೋಲ್ಲ ಅಷ್ಟು ಬೆಟರ್ ಬೇರೆ ಏನು ನಂತರ ಏನು ಹೇಳಿ ನಂತರ ಏನು ಹೇಳುವಂಥ ಇದಿಲ್ಲ ಸರ್ ಲಾಸ್ಟ್ ಎವ್ರಿಥಿಂಗ್. ಅಲ್ಲ, ಇಲ್ಲೂ ಕೂಡ ಇರೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ, ನೆಕ್ಸ್ಟ್ ಎಲ್ಲಿ ಹೋಗ್ತೀರಿ ಅಂತ? ನಾನು ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡಿಲ್ಲ ಸರ್. ಇಲ್ಲಿ ಇಲ್ಲಿರಬೇಕಂತ ಇಲ್ಲಿ ಇರಬಾರ್ದಂತೇನು ಯೋಚನೆ ಮಾಡಿ, ಇಲ್ಲಿ ಬೇರೆಯವ್ರಿಗೆ ಏನು ಇದು ಮಾಡಿದ ಅದೇ ರೀತಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ಆ್ಯಕ್ಚುಲಿ. ಅದಕ್ಕಂತ ನಾನು ಅದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ. ನಾನು ಒಬ್ಬ ಸ್ಪೆಷಲ್ ಗೆಸ್ಟ್ ಏನಲ್ಲ, ಅವ್ರಿಗೆ 150 ಜನಕ್ಕೆ
ರುದ್ರ ಸ್ವಾಮಿಗಳ ಜೊತೆಯಲ್ಲಿ ನಾನು ಒಬ್ಬರು ರುದ್ರ ಇದ್ದಾಗಿದ್ದೀನಿ. ಅವ್ರಿಗೆ ಏನು ಇದು ಮಾಡ್ತಾಯಿದ್ದಾರೆ ಅದೇ ರೀತಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಅವರದಲ್ಲಿ ಯಾವ ಕುಂದುಕೊರತೆಗಳು ಇಲ್ಲ ಆ್ಯಕ್ಚುಲಿ. ಎಸ್ ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಿಮ್ಮ ಅನಾರೋಗ್ಯದ ನಡುವೆ ಕೂಡ ನಮ್ಮ ಜೊತೆ ಈ ಎಲ್ಲ ವಿಷಯಗಳನ್ನ ಹಂಚ್ಕೊಂಡಿದ್ರಿ, ನಿಮಗೆ ಧನ್ಯವಾದಗಳು ಸರ್. ಅಲ್ಲ ನಿಮಗೆ ಧನ್ಯವಾದಗಳು ಸರ್, ಇಷ್ಟು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಇವೆಲ್ಲ ಬಿಟ್ಟು ನನ್ನಂಥ ಒಂದು ನತದೃಷ್ಟಿಯನ್ನು ಒಂದು ಭೇಟಿ ಮಾಡಿ ನನ್ನ ಒಂದು ಅನಿಸಿಕೆಗಳನ್ನು ಕೇಳಿ ಜನಗಳಿಗೆ ತಿಳಿಸು ಒಂದು ಇದು ಮಾಡಿದ್ದಕ್ಕೆ ನಿಮಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಾಯ್ಡು ಫ್ಯಾಮಿಲಿಯವರಿಗೆ ನನ್ನ ಮೇಲೆ ತೋರಿಸಿ ಒಂದು ಕರುಣ್ಯಕ್ಕೆ ನಾನು ನಿಮ್ದು ಏನು ಎಜುಕೇಷನ್ ಏನು ಸರ್ ನಿಮ್ಮದು? ಸರ್ ನಂದು ಇಷ್ಟೊಂದು ಫ್ಲೂಯೆಂಟ್ ಆಗಿ ಎಲ್ಲ ಇಂಗ್ಲೀಷ್ ಎಲ್ಲ ಮಾತಾಡ್ತಿರಲ್ಲ. ಅವಾಗದು ಡಿಪ್ಲೊಮಾ ಗ್ರ್ಯಾಜುಯೇಷನ್ ಆಗಿದೆ ಸರ್ ಆ್ಯಕ್ಚುಲಿ. ಇವತ್ತಿಗೂ ಸ್ಟಿಲ್ ಐ ಗಾಟ್ ಎ ಸ್ಟೆಮಿನಸನ್ ಮಾರ್ಕೆಟಿಂಗಲ್ಲಿ, ಇವತ್ತು ಸ್ಟೆಮಿನ ಇದೆ. ಹೆಲ್ತ್ ಒಂದು ಇಂಪ್ರೂವ್ ಆಗಿಬಿಟ್ರೆ ಇವತ್ತು ನಾನು ಮಾರ್ಕೆಟಿಂಗಲ್ಲಿ ಅನದರ್ 5-10 ಇಯರ್ಸ್ ವರ್ಕ್ ಮಾಡ್ಬೋದು ಅಂತೇಳಿ ನನಗೊಂದು ಧೈರ್ಯ ಇದೆ ಸರ್. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಮನುಷ್ಯ ವಯಸ್ಸಿನಲ್ಲಿ ಇರುವಂಥ ಟೈಮಲ್ಲಿ ಅಂದರೆ ಕೈಕಾಲು ಗಟ್ಟಿ ಇರುವಂಥ ಟೈಮ್ನಲ್ಲಿ ಜೇಬಲ್ಲಿ ದುಡ್ಡಿರುವಂಥ ತಪ್ಪು ಟೈಮ್ನಲ್ಲಿ ತಿಳಿದೋ ತಿಳಿದಲ್ಲೋ ಏನೋ ಒಂದು ಜೀವನದಲ್ಲಿ ಅಚಾನಕ್ಕಾಗಿ ಏನೋ ಒಂದು ದಿಕ್ಕು ಬದಲಾಗ್ಬಿಡುತ್ತೆ, ತಪ್ಪು ಮಾಡಿಬಿಡ್ತೀವಿ. ಅದಾದ ನಂತರ ಯಾವ ರೀತಿ ಆಗುತ್ತೆ ಅಂದರೆ ಅದಕ್ಕೆ ಸಂಪತ್ ಕುಮಾರ್ ಅವರೇ ಉದಾಹರಣೆ. ಮತ್ತೆಂದು ನಾವು ಅದನ್ನು ತಿದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಟ್ಟಕ್ಕೆ ಜೀವನ ಅತಂತ್ರ ಸ್ಥಿತಿಯಲ್ಲಿ ಬಂದು ನಿಂತುಬಿಡುತ್ತೆ. ಇದೆಲ್ಲ ಏನೇ ಇದ್ದರೂ ಕೂಡ ಕಾನೂನಿನ ಮೂಲಕ ಆತ ನನ್ನ ತಂದೆನೇ ಅಲ್ಲ ಅಂತ ಹೇಳಿದ್ರು ಕೂಡ ಗೆಲ್ಲೋ ಅವನ ಕಡೆ ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲೂ ಕೂಡ ಎಲ್ಲ ಒಂದು ಕಡೆ ಮನುಷ್ಯತ್ವಕ್ಕೆ ನಾವು ಬೆಲೆ ಕೊಡಬೇಕು ಅಂತ ಅನಿಸುತ್ತೆ. ಆ ಮನುಷ್ಯತ್ವಕ್ಕೆ ಬೆಲೆ ಎಲ್ಲಿ ಸಿಗ್ತಾ ಇದೆ ಅಂದರೆ ನಾವು ನೋಡ್ತಾ ಇದ್ದೀವಲ್ಲ ಈಗ ಆಸರೆ ವೃದ್ಧಾಶ್ರಮ. ಸೊ ಇದು ತಾಯಿ ಮಡಿಲು ಅಂತಲೇ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಎಲ್ಲರೂ ಕೂಡ ನೀವು ನನ್ನ ಬೇಡವೇ ಬೇಡ, ನಿನ್ನ ತಂದೆನೇ ಅಲ್ಲ ತಾಯಿನೇ ಅಲ್ಲ ಅಂತೇಳಿ ಮಕ್ಕಳುಗಳು ದೂರ ಆಟದಂಥ ಸಂದರ್ಭದಲ್ಲಿ ತಾಯಿ ಮಡಿಲಂತೆ ಈ ಒಂದು ವೃದ್ಧಾಶ್ರಮಗಳು ಸೊ ಇಂಥವ್ರನ್ನ ಸಾಕಿ ಸಲಹುತ್ತೆ. ಇಂಥ ವೃದ್ಧಾಶ್ರಮಗಳಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.